ವೃತ್ತದ ವಿಸ್ತೀರ್ಣ ಕೊಟ್ಟಾಗ ಪರದಿಯನ್ನ ಕಂಡುಹಿಡಿಯುವುದು ಇಲ್ಲಿ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ ಈ ಒಂದು ವೃತ್ತದ ವಿಸ್ತೀರ್ಣ ಎಷ್ಟಪ್ಪ ಅಂತಂದ್ರೆ ಮೂವತ್ತಾರು ಪೈ ಈ ಒಂದು ವೃತ್ತದ ವಿಸ್ತೀರ್ಣ ಮೂವತ್ತಾರು ಪೈ ಆಗಿದೆ ಹಾಗಾದ್ರೆ ಈ ಒಂದು ವೃತ್ತದ ಪರದಿಯನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದಾರೆ ನಾವು ಪರದಿಯನ್ನ ಕಂಡುಹಿಡಬೇಕಾದ್ರೆ ಮೊದಲು ನಾವು ತ್ರಿಜ್ಯವನ್ನ ಕಂಡಿಕೊಳ್ಬೇಕು ತ್ರಿಜ್ಯವನ್ನ ಕಂಡು ಈ ಒಂದು ವಿಸ್ತೀರ್ಣವನ್ನ ಕೊಟ್ಟಿರ್ತಕ್ಕಂಥ ವಿಸ್ತೀರ್ಣವನ್ನ ಬಳಸಿಕೊಂಡು ತ್ರಿಜ್ಯವನ್ನ ಕಂಡಿಕೊಳ್ಬೇಕು ವೃತ್ತದ ವಿಸ್ತೀರ್ಣ ಎಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎಸ್ ಈಕಲ್ ಟು ಪೈ ಆರ್ ಸ್ಕ್ವೇರ್ ಏರಿಯಾ ಕೊಟ್ಟಿದ್ದಾರೆ ಅಂದ್ರೆ ಏರಿಯಾ ಎಷ್ಟಪ್ಪ ಅಂತಂದ್ರೆ ಮೂವತ್ತ ಆರು ಪೈ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಈಗ ಎರಡು ಕಡೆ ಪೈಯಿಂದ ಬಾಗಿಸಿ ಎರಡು ಕಡೆ ಪೈಯಿಂದ ಭಾಗಿಸ್ತಾ ಇದ್ದೀವಿ ಪೈ ಪೈ ಕ್ಯಾನ್ಸಲ್ ಇಲ್ಲೂ ಅಷ್ಟೇ ಪೈ ಪೈ ಕ್ಯಾನ್ಸಲ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೂವತ್ತ ಆರು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೂವತ್ತಾರು ಆರು ಆರ್ ಇಸ್ ಈಕ್ವಲ್ ಟು ಆರು ಯೂನಿಟ್ಗಳು ಇಲ್ಲಿ ಆರು ಯೂನಿಟ್ಸ್ ಆಗಿದೆ ಈ ಒಂದು ಆರ್ ಅನ್ನ ಬಳಸಿಕೊಂಡು ನಾವು ವೃತ್ತದ ಪರದಿಯನ್ನು ಕಂಡುಹಿಡಬಹುದು ವೃತ್ತದ ಪರದಿ ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಇದು ವೃತ್ತದ ಪರದೆಯನ್ನು ಕಂಡುಹಿಡಿಯುವಂತಹ ಸೂತ್ರ ಸಿ ಇಸ್ ಈಕ್ವಲ್ ಟು ಟು ಪೈ ಅಥವಾ ಟೂ ಪೈ ರೇಡಿಯ ಟೂ ಇಂಟು ಪೈ ಇಂಟು ಆರ್ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ ಆರ್ ದ ಈಕ್ವಲ್ ಟು ಎರಡು ಆರ್ಲಿ ಹನ್ನೆರಡು ಪೈ ಗಳು ಅಂದ್ರೆ ವೃತ್ತದ ಪರದಿ ಎಷ್ಟಪ್ಪ ಅಂತಂದ್ರೆ ಹನ್ನೆರಡು ಪೈ ಯೂನಿಟ್ಗಳು ವೃತ್ತದ ವಿಸೀರ್ಣವನ್ನ ಕೊಟ್ಟಾಗ ಪರದಿಯನ್ನ ಕಂಡುಹಿಡಿತೀವಿ ಪರದಿಯನ್ನ ಕೊಟ್ಟಾಗ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವುದಿಲ್ಲ ಅಂದರೆ ಇದೇ ರೀತಿ ನಾವು ಆರ್ ಅನ್ನ ಕಂಡಿಡಿಕೊಂಡು ಆಮೇಲೆ ಈ ಒಂದು ಎ ಈಸಿಗೊಟ್ಟ ಪೈಆರ್ ಸ್ಕ್ವೇರ್ಗೆ ಅಪ್ಲೈ ಮಾಡೋದ್ರಿಂದ ನಾವು ವೃತ್ತದ ವಿಸ್ತೀರ್ಣವನ್ನು ಸಹ ಕಂಡುಹಿಡಿಯಬಹುದಾಗಿದೆ